ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ವಿ ಟಿ ಯು ವಿದ್ಯಾರ್ಥಿಗಳಿಗೆ ವಿ ಟಿ ಯು ಅಪ್ಡೇಟ್ಗೆ ಸ್ವಾಗತ. ಸಾಕಷ್ಟು ವಿ ಟಿ ಯು ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ, ನಿಮ್ಮದು ಎಕ್ಸಾಮಿನೇಷನ್ ಬಂದ್ಬಿಟ್ಟು ಪೋಸ್ಟ್ಪೋನ್ ಆಗಿದೆ ಅಂತ. ಇದ್ರ ಬಗ್ಗೆ ಗೊಂದಲ ಕೂಡ ಇರುತ್ತೆ. ಈಗ ನ್ಯಾಷನಲ್ ಸ್ಟೂಡೆಂಟ್ ಯೂನಿಯನ್ ಆಫ್ ಇಂಡಿಯಾ ಕಡೆಯಿಂದ ಅನ್ವಿತ್ಕಟ್ಟಿಲಣ್ಣ ಅವರು ಕೂಡ ವಿ ಟಿ ಯುನ ಕಾಂಟ್ಯಾಕ್ಟ್ ಮಾಡಿ ವಿ ಟಿ ಅವರು ಏನು ತಿಳಿಸಿದ್ದಾರೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಇವಳಲ್ಲಿ ತಿಳಿಸ್ಕೊಡ್ತೀನಿ. ಯಾರೊಂದು ಚಾನಲ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ ಲೈಕ್ನ ಮಾಡಿ, ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಸ್ ವಿ ಟಿ ರಿಲೇಟೆಡ್ ಬೇಕಾದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಬನ್ನಿ ವೀಡಿಯೋ ಶುರು ಮಾಡೋಣ. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿ ನಿಮಗೆ ಗೊತ್ತಿರೋ ಹಾಗೆ ವಿ ಟಿ ಆಫೀಸರ್ ಜೊತೆ ಡಿಸ್ಕಷನ್ ಕೂಡ ಮಾಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಪೋಸ್ಟ್ಪೋನ್ ಆಗುತ್ತಲ್ಲ ಒಂದು ಕನ್ಫ್ಯೂಷನ್ ಕೂಡ ಇದೆ. ಅದ್ರ ಬಗ್ಗೆ ಸ್ಟೂಡೆಂಟ್ಗೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ವಿ ಟಿ ಅವರು. ಏನಂದರೆ ಯಾವುದೇ ರೀತಿ ಎಕ್ಸಾಮಿನೇಷನ್ ಬಂದುಬಿಟ್ಟು ಪೋಸ್ಟ್ಪೋನ್ ಇರಲ್ಲ ಅಂತ ವಿ ಟಿ ಅವರು ಕೂಡ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಅದಕ್ಕೋಸ್ಕರ ಆ್ಯಸ್ ಪರ್ ಶೆಡ್ಯೂಲ್ ಯಾಕೆ ಟೈಮ್ ಟು ಅನೌನ್ಸ್ಮೆಂಟ್ ಮಾಡಿದರೆ ಟೈಮ್ ಟೇಬಲ್ನ ಅನೌನ್ಸ್ ಆಗಿದೆ. ಆ ಟೈಮ್ ಟೇಬಲ್ ಶೆಡ್ಯೂಲಲ್ಲೇ ನಮಗೆ ಎಕ್ಸಾಮಿನೇಷನ್ ನಡೆಯುತ್ತೆ. ಯಾವುದೇ ರೀತಿ ಆಗಲ್ಲ, ಚೇಂಜಸ್ ಕೂಡ ಆಗಲ್ಲ ಅಂತೇಳಿ ವಿ ಟಿ ಅವರು ಕನ್ಫರ್ಮೇಷನ್ ಕೊಟ್ಟಿದ್ದಾರೆ. ಫೇಕ್ ಮೆಸೇಜ್ಗಳೆಲ್ಲ ನೀವು ನಂಬೇಡಿ. ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತೆ, ಆಯಿತು ಆಯಿತು ನಾಳೆ ಇರಲ್ಲ ನಾಳೆ ಇರಲ್ಲ ಅಂತ ಫೇಕ್ ಮೆಸೇಜನ್ನು ನೋಡಬೇಡಿ. ಯಾಕಂದರೆ ನೀವು ವಿ ಟಿ ಯು ಆಫೀಷಿಯಲ್ ಸರ್ಕಲ್ ಬರೋವರೆಗೂ ನೀವು ಯಾವುದನ್ನು ಕೂಡ ನಂಬೇಡಿ ಅಂತೇಳಿ ಶೀಟಾಗಿ ಮೆನ್ಷನ್ ಮಾಡಿದ್ದಾರೆ. ಇದಕ್ಕೆ ವಿ ಟಿ ವಿದ್ಯಾರ್ಥಿಗಳ ಡೌಟ್ ಕ್ಲಿಯರ್ ಆಯಿತು ಅಂತಾನೆ. ಯಾವುದೇ ರೀತಿ ಫೇಕ್ ಸರ್ಕಲ್ನ ನಂಬೇಡಿ. ಎಕ್ಸಾಮಿನೇಷನ್ ಆ್ಯಸ್ ಪರ್ ಶೆಡ್ಯೂಲ್ ನಡೀತದೆ. ದಯವಿಟ್ಟು ವಿದ್ಯಾರ್ಥಿಗಳು ಓದಕ್ಕೆ ಶುರು ಮಾಡಿ. ಯಾವುದೇ ಚೇಂಜಸ್ ಇಲ್ಲ, ಚೇಂಜಸ್ ಏನಾದರೂ ಆದರೆ ಖಂಡಿತ ನಿಮಗೆ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಮತ್ತು ನಿಮಗೆ ವಿ ಟಿ ವೆಬ್ಸೈಟಲ್ಲಿ ಅಫಿಷಿಯಲ್ಲಿ ಕೂಡ ಅವೈಲೇಬಲ್ ಇರ್ತದೆ. ಅದ್ರ ಜೊತೆ ಅವರು ಗೇಟ್ ಎಕ್ಸಾಮಿನೇಷನ್ ಬಗ್ಗೆ ಡಿಸ್ಕಸ್ ಮಾಡಿದರು. ಮಿನಿ ಸ್ಟೂಡೆಂಟ್ಸು ಬೇರೆ ಡಿಸ್ಟ್ರಿಕ್ಟಿಂದ ಎಕ್ಸಾಮಿನೇಷನ್ ಬರೋಕ್ಕೆ ಹೋಗ್ತಿದ್ದಾರೆ ಅಂತೇಳಿ ಅದ್ರ ಬಗ್ಗೆ ಕೂಡ ಡಿಸ್ಕಷನ್ ಮಾಡಿದ್ದೀನಿ ಅಂತೇಳಿ ಅನ್ವಿತ್ ಕಟೀಲ್ ಅವರು ಮೆನ್ಷನ್ ಮಾಡ್ತಾರೆ. ಇನ್ನೇನಾದ್ರು ಚೇಂಜಸ್ ಏನಾದರೂ ಮಾಡ್ತಾರೋ ಇಲ್ವ ಅಂತ ಗೊತ್ತಿಲ್ಲ ನಿಮಗೆ. ಇನ್ನು ವಿ ಟಿ ಯು ಎಕ್ಸಾಮಿನೇಷನ್ ಏನಾದರೂ ಅಪ್ಡೇಟ್ಸು ಚೇಂಜಸ್ ಮಾಡಿದ್ರೆ ಅದನ್ನು ವಿ ಟಿ ಯು ವೆಬ್ಸೈಟಲ್ಲಿ ಅವೈಲೇಬಲ್ ಇರ್ತದೆ, ಅಥವಾ ಅಪ್ಡೇಟ್ ಕೂಡ ಮಾಡ್ತೀವಿ ಅಂತೇಳಿ ಅನ್ವಿತ್ ಕಟೀಲ್ ಅವರು ತಿಳಿಸಿದ್ದಾರೆ. ಅನ್ವಿತ್ ಕಟೀಲ್ ಅವರು ಕೂಡ ಅಪ್ಡೇಟ್ ಮಾಡ್ತಾರೆ. ಇನ್ಕೇಸ್ ಸೆನಿ ಚೇಂಜಸ್ ಇದ್ದರೆ ನಮಗೆ ಕಂಡ್ಲಿ ಇನ್ಫಾರ್ಮೇಷನ್ ಕೊಡೋದು ಬರ್ತದೆ. ಬಟ್ ಫೇಕ್ ಫೇಕ್ ಮೆಸೇಜ್ಗಳನ್ನ ನಾವು ನೋಡಿಕೊಂಡು ಎಕ್ಸಾಮಿನೇಷನ್ ಪೋಸ್ಟ್ಪೋನ್ ಆಗುತ್ತೆ, ಇವತ್ತಾಗುತ್ತೆ, ನಾಳೆ ಆಗುತ್ತೆ ಅಂತೇಳಿ ನಂಬಕ್ಕೋಗ್ಬೇಡಿ. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ನಿಮ್ಮ ಸ್ಟಡಿಯನ್ನು ಕಂಟಿನ್ಯೂ ಮಾಡ್ಕೊಳ್ಳಿ. ಯಾವುದೇ ರೀತಿ ಬದಲಾವಣೆ ಇಲ್ಲ, ಆ್ಯಸ್ ಪರ್ ಸ್ಟಡಿಯಲ್ಲಿ ನಡೀತದೆ. ಇನ್ ಕೇಸ್ ಚೇಂಜಸ್ ಆದರೆ